Good morning, children. Okay, now in the class, I will note that we Pramanika Balaka. Even the part of the link, Baravata Abhyasavana, Abhyasa Karavana, in the class, I will note that we Agatha, Innusal Abhyasa, Chetuvatike, Ide, Nodana, Ivatina Tarakatili, Abhyasavana, Nodana, Madalige, Helena. ಯಾರಿಗೆ ಹೇಳಿದರು ಬರೆಯಿರಿ ಇದನ್ನೇ ಏನು ಕಲಿಸಿದ್ದು ನಾ ಫಸ್ಟ್ ಒನ್ ಸೆಂಟೆನ್ಸ್ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ಹಾಗಾದ್ರೆ ಈ ಮಾತನ್ನ ಯಾರು ಯಾರಿಗೆ ಹೇಳಿದರು ನೋಡೋಣ ಈ ಮಾತನ್ನು ತೋಟದ ಮಾಲೀಕ ಬಾಲಕನಿಗೆ ಹೇಳಿದನು ಯಾರಿಗೆ ಹೇಳಿದನು ಬಾಲಕನಿಗೆ ಹೇಳಿದನು ಈ ಮಾತನ್ನ ತೋಟದ ಮಾಲೀಕ ಬಾಲಕನಿಗೆ ಹೇಳುತ್ತಾನೆ ಏನಂತ ನಿನ್ನ ಅಪ್ಪ ಅಮ್ಮ ಇದನ್ನು ಏನು ಕಲಿಸಿದ್ದು ನಿನ್ನ ಗುರುಗಳು ಇದನ್ನು ಏನು ಕಲಿಸಿದ್ದು ಅಂತ ತೋಟದ ಮಾಲೀಕ ಬಾಲಕನಿಗೆ ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಹಾಗಾದ್ರೆ ಈ ಮಾತನ್ನು ಬಾಲಕ ಮಾಲೀಕನಿಗೆ ಹೇಳುತ್ತಾನೆ ಮಾಲೀಕನಿಗೆ ಹೇಳಿದನು ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಅಂತ ಹೇಳಿ ಬಾಲಕ ಮಾಲೀಕನಿಗೆ ಹೇಳುತ್ತಾನೆ ನೆಕ್ಸ್ಟ್ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಹಾಗಾದ್ರೆ ಈ ಮಾತನ್ನು ಯಾರು ಹೇಳುತ್ತಾರೆ ಮಾಲೀಕ ಬಾಲಕನಿಗೆ ಹೇಳುತ್ತಾನೆ ಉತ್ತರ ಈ ಮಾತನ್ನು ತೋಟದ ಮಾಲೀಕ
ಮಾಡಿ ತೋಟದ ಮಾಲೀಕ ಬಾಲಕನಿಗೆ ಈ ಮಾತನ್ನ ಹೇಳುತ್ತಾನೆ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅಂತ ಹೇಳುತ್ತಾನೆ ನೆಕ್ಸ್ಟ್ ಹೆಡ್ಲೈನ್ ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸಿ ಕೊಟ್ಟಿರುವ ಪದಗಳನ್ನ ಓದಿ ಅನಂತರ ಸ್ವಂತ ವಾಕ್ಯ ರಚಿಸಿ ಇಲ್ಲಿ ಕೊಟ್ಟಂತ ಪದಗಳನ್ನ ನಾವೇನ್ ಮಾಡ್ಬೇಕು ಸ್ವಂತ ವಾಕ್ಯವನ್ನ ರಚನೆ ಮಾಡ್ಬೇಕು ಸ್ವಂತ ವಾಕ್ಯಗಳನ್ನ ಬರೀಬೇಕು ಮನೆ ಮಾತಾಗು ಮನೆ ಮಾತಾಗು ಈ ಒಂದು ಪದವನ್ನು ನಾವು ಒಂದು ವಾಕ್ಯವನ್ನ ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಹೌದಾ ನೋಡಿ ಯಾವ ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡೋಣ ನಿಮ್ಗೆ ಯಾವ್ದು ಗೊತ್ತಿರುತ್ತೋ ಆ ಒಂದು ಪದ ಆ ಒಂದು ಸೆಂಟೆನ್ಸ್ ಅಲ್ಲಿ ಈ ಒಂದು ಪದ ಅಲ್ಲಿ ಬರಬೇಕು ಆ ಒಂದು ವಾಕ್ಯಕ್ಕೆ ಅರ್ಥ ಬರುವ ಹಾಗೆ ಏನ್ ಮಾಡ್ಬೇಕು ನಾವು ವಾಕ್ಯವನ್ನ ರಚನೆ ಮಾಡ್ಬೇಕು ನೋಡೋಣ ಇವಾಗ ಮನೆ ಮಾತಾಗು ಬಾಲಕನ ದೇಶ ಪ್ರೇಮ ಮನೆ ಮಾತಾಯಿತು ಮನೆ ಮಾತಾಗು ಬಾಲಕನ ದೇಶ ಪ್ರೇಮ ಮನೆ ಮಾತಾಯಿತು ಹೌದಾ ಇಲ್ಲಿ ಮನೆ ಮಾತಾಗು ಬಂತಲ್ಲ ಆ ಪದ ಈ ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ ಆ ವಾಕ್ಯದಲ್ಲಿ ಪದ ಅಲ್ಲಿ ಬಂದಿರಬೇಕು ಆ ರೀತಿಯಾಗಿ ನಾವೇನ್ ಮಾಡ್ಬೇಕು ವಾಕ್ಯವನ್ನ ಆಲೋಚನೆ ಮಾಡಬೇಕು ಮನೆ ಮಾತಾಗು ಬಾಲಕನ ದೇಶ ಪ್ರೇಮ ಮನೆ ಮಾತಾಗು ಹೌದಾ ಈ ಒಂದು ವಾಕ್ಯಕ್ಕೆ ಅರ್ಥಪೂರ್ಣ ವಾಕ್ಯ ಇದೆ ಈ ರೀತಿಯಾಗಿ ನೀವು ಕೂಡ ಅರ್ಥಪೂರ್ಣ ವಾಕ್ಯವನ್ನ ಆಲೋಚನೆ ಮಾಡಬೇಕು ನೆಕ್ಸ್ಟ್ ಒನ್ ಹೊಣೆ ಮತ್ತು ಹೊಣೆ ಹೊತ್ತು ಹೌದಾ ಹೊಣೆ ಹೊತ್ತು ಹಾಗಾದ್ರೆ ನಾವು ಸ್ವಂತ ವಾಕ್ಯನ ರಚನೆ ಮಾಡಿ ನೋಡೋಣ ಯಾವ ರೀತಿಯಾಗಿ ನೋಡೋಣ ಇಲ್ಲಿ ಸೈನಿಕರು ದೇಶ ರಕ್ಷಣೆಯ ಹೊಣೆ ಹೊತ್ತು ನಿಂತಿದ್ದಾರೆ ಹೊಣೆ ಹೊತ್ತು ಹೌದಾ ಸೈನಿಕರು ದೇಶ ರಕ್ಷಣೆಯ ಹೊಣೆ ಹೊತ್ತು ನಿಂತಿದ್ದಾರೆ ಹೌದಾ ದೇಶವನ್ನ ರಕ್ಷಣೆ ಮಾಡ್ಬೇಕಂತೇಳಿ ಹೊಣೆ ಹೊತ್ತಿದ್ದಾರೆ ಹೌದಾ ಹೊಣೆ ಹೊತ್ತು ಅಂದ್ರೆ ಸೈನಿಕರು ದೇಶ ರಕ್ಷಣೆಯ ಹೊಣೆ ಹೊತ್ತು ನಿಂತಿದ್ದಾರೆ ಜವಾಬ್ದಾರಿ ತಗೊಳ್ಳೋದು ಹೌದಾ ಹೊಣೆ ಹೊತ್ತು ಅಂದ್ರೆ ಜವಾಬ್ದಾರಿನ ತೆಗೆದುಕೊಳ್ಳೋದು ಸೈನಿಕರು ದೇಶ ರಕ್ಷಣೆಯ ಮಾಡ್ಬೇಕಂತೇಳಿ ಹೊಣೆ ಹೊತ್ತುಕೊಂಡು ನಿಂತಿದ್ದಾರೆ ನೆಕ್ಸ್ಟ್ ಒನ್ ಪುಟಿರೇಳು ಪುಟಿರೇಳು ಹೌದಾ ಇದನ್ನ ನೀವೇನ್ ಮಾಡ್ಬೇಕು ಸ್ವಂತ ವಾಕ್ಯವನ್ನ ರಚನೆ ಮಾಡಿ ಪುಟಿರೇಳು ಹೌದಾ ನೋಡೋಣ ಈ ಒಂದು ವಾಕ್ಯವನ್ನ ಚೆಂಡು ಪುಟಿರೇಳುತ್ತದೆ ಆಕರ್ಷಿಸು ಹೌದಾ ಸ್ವಂತ ವಾಕ್ಯಗಳ ರಚನೆ ಮಾಡೋಣ
ಸುಂದರ ಪ್ರಕೃತಿ ನಮ್ಮನ್ನು ಆಕರ್ಷಿಸುತ್ತದೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ
ನೀರು ಸುರಿಯುತ್ತಿದೆ. ನಲ್ಲಿ ನೀರು ಏಕೆ ಸುರಿಯುತ್ತಿದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಕೆಟ್ ತುಂಬಿ ಹೋಗಿರೋದ್ರಿಂದ, ಬಕೆಟ್ ತುಂಬಿ ಹೋಗೈತಿ ಅದಕ್ಕೆ ಕೆಳಗಡೆ ನೀರು ಬೀಳ್ತಾ ಇದೆ. ಅಥವಾ ಇನ್ನೊಂದೇನಂದ್ರೆ ನಲ್ಲಿಯನ್ನ ನಿಲ್ಲಿಸದೆ ಇರುವುದರಿಂದ ನೀರು ಸುರಿಯುತ್ತಿದೆ. ನಲ್ಲಿಯನ್ನ ನಳವನ್ನ ಏನ್ ಮಾಡಿದಾರ ಆನ್ ಮಾಡಿದಾರ, ಅದನ್ನ ಆಫ್ ಮಾಡಿ ಇರುವುದರಿಂದ ನಿಲ್ಲಿಸದೆ ಇರುವುದರಿಂದ ಏನಾಗ್ತಿದೆ, ನೀರು ಕೆಳಗೆ ಸುರಿಯುತ್ತಿದೆ. ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನೋಡೋಣ. ನಿಲ್ಲಿಸಬೇಕು ನಿಲ್ಲಿಸಬೇಕು. ಏಕೆಂದರೆ ನೀರನ್ನು ಪೋಲು ಮಾಡಬಾರದು. ನೀರು ಸುರಿಯುವುದನ್ನ ನಿಲ್ಲಿಸಬೇಕು, ಏಕೆಂದರೆ ನೀರನ್ನು ಪೋಲು ಮಾಡಬಾರದು. ಪೋಲು ಅಂದ್ರೆ ಹಾಳು ಮಾಡಬಾರದು, ಅನವಶ್ಯಕವಾಗಿ ವೇಸ್ಟ್ ಅಲ್ಲ, ನೀರನ್ನ ವೇಸ್ಟ್ ಮಾಡಬಾರದು. ಹಿತ ಮಿತವಾಗಿ ಬಳಸಬೇಕು ಅಂದ್ರೆ ಎಷ್ಟು ಬೇಕೋ, ನಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನೇ ನಾವು ಏನ್ ಮಾಡ್ಬೇಕು, ನೀರನ್ನ ಬಳಸಬೇಕು. ಹಿತ ಮಿತವಾಗಿ ನೀರನ್ನ ಬಳಸಬೇಕು, ಅನವಶ್ಯಕವಾಗಿ ನೀರನ್ನ ಹಾಳು ಮಾಡಬಾರ್ದು. ಪೋಲು ಮಾಡಬಾರ್ದು ಅಂದ್ರೆ ಹಾಳು ಮಾಡಬಾರ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಪೇಜ್ ನಂಬರ್ 54 ಇಲ್ಲಿ ಮಾದರಿಯಂತೆ ವಾಕ್ಯ ರಚಿಸಿ ಅಂತ ಕೊಟ್ಟಿದ್ದಾರೆ ನೋಡೋಣ. ಮಾದರಿಯಂತೆ ವಾಕ್ಯ ರಚಿಸಿ, ಇಲ್ಲಿ ಮಾದರಿ ಅಂದ್ರೆ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಮಾಧುರಿ ನಾನು ಹಣ್ಣನ್ನು ತಿಂದೆನು.
ನೆಕ್ಸ್ಟ್ ತೆಂದೆ ತೆಂದರು ಲಾಸ್ಟ್ ಒನ್ ತೆಂದರು ಕ್ಲೇಮ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಂತ ಪದಗಳು ಮತ್ತು ಇಲ್ಲಿ ಕೊಟ್ಟಂತ ಪದಗಳನ್ನ ಅಂದ್ರೆ ಸರಿಯಾದ ವಾಕ್ಯ ಬರುವ ಹಾಗೆ ಸರಿಯಾದ ಅರ್ಥ ಬರುವ ಹಾಗೆ ನಾವೇನು ಮಾಡಬೇಕು ಇಲ್ಲಿ ವಾಕ್ಯಗಳ ರಚನೆ ಮಾಡಬೇಕು ಹೌದಾ ಇಲ್ಲಿ ನೋಡಿ ನೀನು ಅಣ್ಣನು ತಿಂದೆನು ಹೌದಾ ತಿಂದೆನು ಬರುತ್ತೆ ನಾನು ಅಣ್ಣನು ತಿಂದೆನು ಈ ರೀತಿಯಲ್ಲಿ ಬರುತ್ತೆ ಹೌದಾ ಹಾಗಾದ್ರೆ ನೀನು ಅಣ್ಣನು ಇಲ್ಲಿ ಇಲ್ಲ ತಿಂದರು ಹೌದಾ ನಾವು ಅಣ್ಣನು ತಿಂದೆವು ಈ ರೀತಿಯಾಗಿ ಹೌದಾ ನೋಡೋಣ ಇವಾಗ ನೀನು ಅಣ್ಣನು ತಿಂದೆ ಇದು ಬರುತ್ತೆ ನೀನು ಅಣ್ಣನು ಅಣ್ಣನು ತಿಂದೆ ಫಸ್ಟ್ ವಾಕ್ಯ ನೀನು ಅಣ್ಣನು ತಿಂದೆ ನೀನು ಅಂದ್ರೆ ತಿಂದೆ ಅಂತ ಹಾಕ್ಬೇಕು ಓಕೆ ನಾವು ಅಣ್ಣನು ನೋಡೋಣ ಸೆಕೆಂಡ್ ಒನ್ ನಾವು ಅಣ್ಣನು ತಿಂದೆವು ನಾವು ಅಂದ್ರೆ ತಿಂದೆವು ಅಂತ ಹೇಳ್ಬೇಕು ಆಗ ನಾವು ಅಣ್ಣನ್ನು ತಿಂದೆವು ಇಲ್ಲ ತಿಂದೆವು ನೆಕ್ಸ್ಟ್ ನೋಡಿ ನೀವು ಅಣ್ಣನ್ನು ತಿಂದಿರಿ ನೀವು ಅಣ್ಣನ್ನು ತಿಂದಿರಿ ನೀವು ಇದ್ರೆ ತಿಂದಿರಿ ಅಂತ ಕೇಳ್ಬೇಕು ನೀವು ಹನ್ನನ್ನು ತಿಂದಿರಿ ಹನ್ನನ್ನು ಇದು ಯಾಸಿಟಲ್ಲಿ ಬರೀಬೇಕು ಹೌದಾ ಎಲ್ಲ ಒಂದು ಸೆಂಟೆನ್ಸಲ್ಲಿ ಹನ್ನನ್ನು ಅಂತ ಬರುತ್ತದೆ ಅಂದ್ರೆ ನಾವು ಅಂದಾಗ ತಿಂದೆವು ಅಂತ ಬರುತ್ತದೆ ನೀವು ಅಂದಾಗ ತಿಂದಿರಿ ಅಂತ ಬರುತ್ತದೆ ಈ ರೀತಿ ಇನ್ನು ನೆಕ್ಸ್ಟ್ ಒನ್ ನೋಡ್ರಿ ಅವಳು ಅವಳು ಹನ್ನನ್ನು ಉದಾಹರಣೆ ಹಸು
ಹುಲ್ಲನ್ನು ಮೇಯುತ್ತಿದೆ. ಅವರು ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಹಸುವು ಹುಲ್ಲನ್ನು ಮೇಯುತ್ತಿದೆ ಅಂತ ಕೊಟ್ಟಿದ್ದಾರೆ. ಹಾಗಂದ್ರೆ ಆ ಚಿತ್ರವನ್ನು ಗಮನಿಸಿ ನೀವು ಒಂದು ವಾಕ್ಯವನ್ನು ರಚನೆ ಮಾಡಬೇಕು. ಹೌದಾ? ನೀವೇ ಒಂದು ಸ್ವಂತ ವಾಕ್ಯವನ್ನು ರಚನೆ ಮಾಡಿ ನೋಡೋಣ. ನೋಡೋಣ, ಈಗ ನಾನು ವಾಕ್ಯವನ್ನ ರಚನೆ ಮಾಡ್ತಾ ಇದ್ದೀನಿ ನೋಡ್ರಿ. ಫಸ್ಟ್ ಹಸುವು ಆಯ್ತಲ್ಲ, ಆ ವಾಕ್ಯವನ್ನ ನೋಡ್ರಿ. ಹಸು ಮರದ ಬಳಿ, ಮರದ ಬಳಿ ಹುಲ್ಲನ್ನು ಮೇಯುತ್ತಿದೆ. ಅವರ ಅವ್ರ ಹಸುವು ಹುಲ್ಲನ್ನು ಮೇಯುತ್ತಿದೆ, ಇಷ್ಟೇ ವಾಕ್ಯವನ್ನ ಕೊಟ್ಟಿದ್ದಾರೆ. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ, ಹಸುವು ಮರದ ಬಳಿ. ಅವ್ರ ಆ ಮರದ ಬಳಿ ನೋಡಿ, ಈ ಚಿತ್ರದಲ್ಲಿ ಮರದ ಬಳಿ ಹಸು ಹುಲ್ಲನ್ನು ಮೇಯ್ತಾ ಇದೆಯಲ್ಲ, ಅಲ್ಲಿ ನಾವೇನ್ ಮಾಡ್ಬೇಕು, ಹಸುವು ಮರದ ಬಳಿ ಹುಲ್ಲನ್ನು ಮೇಯುತ್ತಿದೆ. ಈ ರೀತಿಯಾಗಿ ವಾಕ್ಯವನ್ನ ರಚನೆ ಮಾಡ್ಬೇಕು. ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ, ಅಲ್ಲಿ ಬರೀಬೇಕು. ಇನ್ನೊಂದು ಚಿತ್ರ ನೋಡ್ರಿ, ಈ ದೊಡ್ಡ ಮರ ಇದೆ, ಮಕ್ಕಳು ಕೆಳಗಡೆ ಆಟ ಆಡ್ತಾರೆ, ಆಟ ಆಡ್ತಾ ಇದ್ದಾರೆ. ಹೌದಾ? ಅದರ ವಾಕ್ಯವನ್ನು ರಚನೆ ಮಾಡೋಣ. ಇದು ಫಸ್ಟ್ ಒನ್ ಚಿತ್ರದ್ದು, ಇದು ನೆಕ್ಸ್ಟ್ ಒನ್. ಮಕ್ಕಳು ಮರದ ಕೆಳಗೆ ಆಟವಾಡುತ್ತಿದ್ದಾರೆ. ಚಿತ್ರವನ್ನು ಗಮನಿಸಿದ್ರೆ ನೋಡಿ, ಮಕ್ಕಳು ಮರದ ಕೆಳಗೆ ಆಟವಾಡುತ್ತಿದ್ದಾರೆ. ಹೌದಲ್ಲ, ನಮ್ಗೆ ಹಾಗೆ ಅನಿಸ್ತಾ ಇದೆಯಲ್ಲ. ಮಕ್ಕಳು ಆ ಮರದ ಕೆಳಗೆ, ಮರ ಇದೆಯಾ, ಆ ಮರದ ಕೆಳಗೆ ಏನ್ ಮಾಡ್ತಾ ಇದ್ದಾರೆ, ಆಟವನ್ನ ಆಡ್ತಾ ಇದ್ದಾರೆ. ಹೌದಲ್ಲ? ಹಾಗಾದ್ರೆ ಇಲ್ಲಿ ಬರುವಂತ ವಾಕ್ಯ, ಮಕ್ಕಳು ಮರದ ಕೆಳಗೆ ಆಟವಾಡುತ್ತಿದ್ದಾರೆ. ಈ ರೀತಿಯಾಗಿ ಅಲ್ಲಿ ವಾಕ್ಯವನ್ನ ಬರೆಯಬೇಕು. ಇನ್ನ ನೆಕ್ಸ್ಟ್ ಹೇಳ ನೋಡ್ರಿ, ಕೆಳಗಿನ ಪದಗಳಿಗೆ, ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ. ದಿಕ್ಕು ತೋಚಲಾಗು,
ದಿಕ್ಕು ತೋಚದಾಂಗು ಗಲೀಜು ಅಂದ್ರೆ ಗಾಬರಿ ಆಗೋದು ದಿಕ್ಕು ತೋಚದಾಂಗು ಅಂದ್ರೆ ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಾಗಂಗಿಲ್ಲ ಆ ಟೈಮಲ್ಲಿ ಯಾರು ಬಂದ್ಬಿಡ್ತಾರೆ ಸಡನ್ ಆಗಿ ಅಲ್ಲಿ ತೋಟದ ಮಾಲೀಕ ಬಂದ್ಬಿಟ್ಟ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಾಗಲ್ಲ ಅವ್ರಿಗೆ ಗಲೀಬಿಡಿ ಗಾಬರಿ ಆಗೋದು ಅದಕ್ಕೆ ಏನಂತ ಕರೀತಾರೆ ಗಲೀಜು ಅಂದ್ರೆ ಗಾಬರಿ ದಿಕ್ಕು ತೋಚದಾಂಗು ಇಲ್ಲಿಂದ ನೇತೃತ್ವ ಪದದ ಅರ್ಥ ನಾಯಕತ್ವ ನಾಯಕತ್ವ ಇನ್ನೊಂದು ಅರ್ಥ ಮುಂದಾಳತ್ವ ನೇತೃತ್ವ ಪದದ ಅರ್ಥ ನಾಯಕತ್ವ ಇನ್ನೊಂದು ಅರ್ಥ ಮುಂದಾಳತ್ವ ನಾಯಕತ್ವ ಅಂದ್ರೆ ಲೀಡರ್ಶಿಪ್ ಹೌದ ಲೀಡರ್ ಮುಂದಾಳತ್ವ ನಾಯಕತ್ವ ಅಂತ ಕರಿತೀವಿ ಇನ್ನೊಂದು ಏನಂತ ಕರಿತೀವಿ ನೇತೃತ್ವ ಲೀಡರಿಗೆ ಅಂತ ಲೀಡರ್ ಅಂತ ಕರಿತೀವಿ ಓಕೆ ಅರ್ಥ ಆಯ್ತಲ್ಲ ಈ ಒಂದು ಆಟದಲ್ಲಿ ಯಾವುದು ಪ್ರಾಮಾಣಿಕ ಬಾಲಕ ಈ ಆಟದಲ್ಲಿ ಬರುವಂತ ಎಲ್ಲ ಅಭ್ಯಾಸ ಚಟುವಟಿಕೆ ಇಲ್ಲಿಗೆ ಮುಗಿಯಿತು ಅರ್ಥ ಆಯ್ತಲ್ಲ ಇದನ್ನ ನೀವು ನಿಮ್ಮ ಟೂ ಲೈನ್ ನೋಟ್ಬುಕ್ದಲ್ಲಿ ಟೂ ಲೈನ್ಗೆ ಟಚ್ ಮಾಡಿ ಪ್ರತಿಯೊಂದು ಪದವನ್ನು ಓದ್ಕೊಂತ ಬರೀರಿ ಓದ್ಕೊಂತ ಬರೋದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಪ್ರತಿಯೊಂದು ವಾಕ್ಯವನ್ನ ಪದವನ್ನ ಓದ್ಕೊಂತ ಬರೀಬೇಕು ಅರ್ಥ ಆಯ್ತಲ್ಲ ಇದನ್ನ ನೀವು ನೋಟ್ಬುಕ್ನಲ್ಲಿ ಕೂಡ ಮಾಡಿ ಜೊತೆಗೆ ಟೆಕ್ಸ್ಟ್ ಬುಕ್ದಲ್ಲಿಯೂ ಕೂಡ ವರ್ಕ್ ಇದೆ ಇದು ಹೌದಾ ಟೆಕ್ಸ್ಟ್ ಬುಕ್ದಲ್ಲಿಯೂ ಕೂಡ ಮಾಡೋದಿದೆ ಟೆಕ್ಸ್ಟ್ ಬುಕ್ದಲ್ಲಿಯೂ ಕೂಡ ಮಾಡ್ರಿ ಜೊತೆಗೆ ನೋಟ್ಬುಕ್ದಲ್ಲಿಯೂ ಕೂಡ ಮಾಡಬೇಕು ಅರ್ಥ ಆಯ್ತಲ್ಲ ಇದನ್ನ ಈಗ ಈ ಒಂದು ಕ್ಲಾಸ್ ವರ್ಕ್ ಮೇಲೆ ನಿಮ್ಗೆ ಹೋಮ್ವರ್ಕ್ ಅನ್ನ ಕೊಡ್ತಾರೆ ಹೋಮ್ವರ್ಕ್ ಸೇವಿಯರ್ಸ್ ಕ್ಲಾಸ್ ಒನ್ ಟೈಮ್ ರೀಡ್ ಟೂ ಟೈಮ್ಸ್ ಹೋಮ್ವರ್ಕ್ ಸೇಮ್ ಆಸ್ ಕ್ಲಾಸ್ ವರ್ಕ್ ಒನ್ ಟೈಮ್ ರೀಡ್ ಟೂ ಟೈಮ್ಸ್ ಹೌದಾ ಕ್ಲಾಸ್ ವರ್ಕ್ನಲ್ಲಿ ಯಾವ ರೀತಿಯಾಗಿ ಮಾಡಿರ್ತೀರಿ ಅದೇ ತರನಾಗಿ ಹೋಮ್ವರ್ಕ್ನಲ್ಲೂ ಕೂಡ ಒನ್ ಟೈಮ್ ಇರಬೇಕು ಕ್ಲಾಸ್ ವರ್ಕ್ ಒನ್ ಟೈಮ್ ಹೋಮ್ವರ್ಕ್ ಒನ್ ಟೈಮ್ ಇನ್ನು ರೀಡ್ ಟೂ ಟೈಮ್ಸ್ ಈ ಒಂದು ಅಭ್ಯಾಸವನ್ನು ನೀವು ಎರಡು ಸಲ ಓದ್ಕೋರಿ ಅರ್ಥ ಆಯ್ತಲ್ಲ ನೀಟಾಗಿ ಪ್ರತಿಯೊಂದು ಪದ ವಾಕ್ಯವನ್ನು ನೀವು ಬರೀಬೇಕಂದ್ರೆ ಓದ್ಕೊಂತ ಬರೀರಿ ಟೂಲಲ್ಲಿ ಟಚ್ ಮಾಡಿರಿ ಪ್ರತಿಯೊಂದು ವಾಕ್ಯವನ್ನು ಪ್ರತಿಯೊಂದು ಅಕ್ಷರವನ್ನು ನೀವು ಸರಿಯಾಗಿ ಬರೀಬೇಕು ಅರ್ಥ ಆಯ್ತಲ್ಲ ಇಲ್ಲಿಗೆ ಈ ಪಾಠ ಮುಗೀತು ಪಾಠದಲ್ಲಿ ಇರ್ತಕ್ಕಂಥ ಅಭ್ಯಾಸ ಕೂಡ ಮುಗೀತು ನಾಳೆ ಕ್ಲಾಸಲ್ಲಿ ನಾವು ಹೊಸ ಪಾಠವನ್ನು ಅಥವಾ ಪದ್ಯವನ್ನು ನೋಡೋಣ ಈಗ ಕ್ಲಾಸ್ ವರ್ಕ್ ಮತ್ತು